ರ್ಯಾಪ್ ಸಾಂಗ್ ಅಂದ ಕೂಡಲೇ ಒಂದು ಯೂತ್ಫುಲ್ನೆಸ್ ಅಂದರೆ ಈ ಈ ಹಾಡಿಗೆ ಅಂದರೆ ಎಲೆಕ್ಷನ್ ಬಗ್ಗೆ ಒಂದು ಹಾಡು ಮಾಡಬೇಕಂತ ಹೊರಟ ತಕ್ಷಣ ಎಲ್ಲ ವಿಧಾನದ ಅಂದರೆ ಎಲ್ಲ ಏನೋ ಸಬ್ಜೆಕ್ಟಿವ್ ಆಗಿ ಅಥವಾ ಎಲ್ಲ ವಿಧಾನದಲ್ಲೂ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ರ್ಯಾಪ್ ಇಟ್ಕೊಂಡು ಮಾಡಿದಾಗ ನಾವು ಅನ್ಕೋತಿರೋ ಟಾರ್ಗೆಟ್ ರೀಚ್ ಆಗ್ತೀವಿ, ಅಂದರೆ ನಮ್ಮ ಟಾರ್ಗೆಟ್ ಏನು, ಯೂತ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ಯೂತು ದೇಶ ಕಟ್ಟೋ ಒಂದು ಪ್ರಯತ್ನದಲ್ಲಿ ಅಥವಾ ಒಂದು ದೇಶದ ಜವಾಬ್ದಾರಿಯನ್ನು ಹೊತ್ತರೆ ಖಂಡಿತವಾಗ್ಲೂ ಅದು ಅದು 100% ಸಾಕಾರ ಆಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಯೂತ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ರ್ಯಾಪ್ ಫಾರ್ಮೆಟ್ನ ಅಂದರೆ ರ್ಯಾಪ್ ಮ್ಯೂಸಿಕ್ನ ಚೂಸ್ ಮಾಡ್ಕೊಂಡ್ವಿ. ಎರಡನೇದಾಗಿ ಈ ನಮ್ಮ ಹಾಡಲ್ಲಿ ಕೆಲವೊಂದು ಪದಗಳನ್ನ ಪ್ರಜಾಪ್ರಭುತ್ವದಿಂದ ಯೂಸ್ ಮಾಡ್ಕೊಂಡು ಅಂದರೆ ಬಳಸ್ಕೊಂಡಿದ್ವಿ. ಪ್ರಜಾಪ್ರಭುತ್ವದಲ್ಲಿರುವಂತಹ ಒಂದೆರಡು ಪದಗಳನ್ನು ಬಳಸ್ಕೊಂಡಿರೋ ಕಾರಣದಿಂದ ಇದು ರ್ಯಾಪ್ಗೊಂದು ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ಆ ಪದಗಳು ಈಗಾಗಲೇ ನೀವು ಹಾಡು ಕೇಳಿದ್ದೀರಾ. ಸೊ ಆ ಉದ್ದೇಶದಿಂದಲೂ ಕೂಡ ನಾವು ಒಂದು ಅಂದರೆ ಈ ವಿಧಾನವನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಈ ಹಾಡಿನ ಮೂಲ ಉದ್ದೇಶ ಯೂತ್ನ ಎನ್ಕರೇಜ್ ಮಾಡೋದು. ಅವರು ಅಂದರೆ ಎಲ್ಲ ಯುವಜನತೆ ಜವಾಬ್ದಾರಿಯಿಂದ ತಮ್ಮ ತಮ್ಮ ಮತಗಳನ್ನು ಚಲಾಯಿಸಿದರೆ ದೇಶದ ಜವಾಬ್ದಾರಿಯನ್ನು ತಾವು ಹೊರ್ತಾ ಇದ್ದೀವಿ ಅನ್ನೋವಂಥ ಒಂದು ಇಂಟೆನ್ಷನ್ ಅವ್ರಿಗೆ ಬರಲಿ. ಅಂದರೆ ಜಸ್ಟ್ ಟು ಇನ್ಸ್ಪೈರ್ ದ ಯೂತ್ ದಟ್ ನಮ್ಮ ದೇಶದಲ್ಲಿ ನಾವು ಅಥವಾ ನಮ್ಮ ದೇಶದ ನಿರ್ಮಾಣ ಕಾರ್ಯದಲ್ಲಿ ನಾವು ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದೀವಿ. ಅಂದರೆ ವೋಟ್ ಹಾಕೋದು ಬರೀ ಅದು ಹೇಳ್ತಾರಲ್ಲ ಸರ್, ವೋಟ್ ಹಾಕೋದು ನಿಮ್ಮ ಹಕ್ಕು, ಅದು ಹಕ್ಕಲ್ಲ, ಅಧಿಕಾರ. ಅದು ಆ ಅಧಿಕಾರನ ಎಲ್ಲರೂ ಚಲಾಯಿಸಬೇಕು, ಆಗ ದೇಶ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ ಅಥವಾ ಮುಂದುವರಿಯುತ್ತೆ. ಅದಕ್ಕೆ ಅದಕ್ಕೆ ಸಹಕಾರಿಯಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಜವಾಬ್ದಾರಿ ಬರುತ್ತೆ ಅಂತ ಈ ಹಾಡಿನ ಮುಖಾಂತರ ಹೇಳ್ತಾ ಇದ್ದೀವಿ. ಆಮೇಲೆ ಈ ಹಾಡಿನ ಕಾನ್ಸೆಪ್ಟ್ನ ಎತ್ಕೊಂಡು ಕಾನ್ಸೆಪ್ಟ್ನ ರೆಡಿ ಮಾಡಿಕೊಂಡು ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಕಾರ್ತಿಕ್ ಶರ್ಮ ಅವನ್ನ ಅಪ್ರೋಚ್ ಆಗಿದ ತಕ್ಷಣ ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು. ಸರ್ ಭಾಳ ಚೆನ್ನಾಗಿದೆ ಅಂಥೇಳಿ ತುಂಬ ಉಲ್ಲಾಸದಿಂದ ಏನೋ ಸಡಗರದಿಂದ ಈ ಹಾಡನ್ನ ಮಾಡಿಕೊಟ್ರು. ಅದೇ ರೀತಿ ಈ ಹಾಡಲ್ಲಿ ರಾಕೇಶ್ ಸರು ಆ ಹಾಡಿಗೆ ಬೇಕಿದ್ದಂಥ ಏನು ರೇಜ್ ಪವರ್ ಆಮೇಲೆ ಅದಕ್ಕೆ ಬೇಕಿದ್ದಂಥ ಎನರ್ಜಿ ಪ್ರೈಡ್ನೆಲ್ಲ ತುಂಬಿಕೊಟ್ರು. ಅವ್ರ ಕಂಠ ಸೀರೆಯಲ್ಲಿ ಅಂದರೆ ಈಗ ಹಾಡು ಕೇಳಿರೋದ್ರಿಂದ ನಿಮಗೆ ಗೊತ್ತಿದೆ ತುಂಬ ಚೆನ್ನಾಗಿ ಎನರ್ಜಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅದಕ್ಕೊಂದು ಎಮೋಷನ್ ಕೊಟ್ಟಂಥವರು ಐಶ್ವರ್ಯ ರಂಗರಾಜನ್ ಅವರು. ಸೊ ಇವತ್ತು ಅಂದರೆ ಆಕೆ ಅವರು ಬರಲಿಕ್ಕೆ ಆಗಲಿಲ್ಲ, ಬಟ್ ಅವರು ಕೂಡ ತುಂಬ ಲವಲವಿಕೆಯಿಂದ ಖುಷಿಯಿಂದನೇ ಒಪ್ಪಿಕೊಂಡು ಮಾಡಿದಂಥದ್ದು. ಇನ್ನು ಈ ಸಾಂಗ್ನ ಕೊರಿಯೋಗ್ರಫಿ ಮಾಡಿದ್ದು ಅನನ್ಯ ಅಮರ್ ಅವರು. ಅವ್ರದ್ದು ಮಾಧ್ಯಮಾನೇಕ ಸಂಸ್ಥೆಯಲ್ಲಿ ಒಂದಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಮೀನ್ ವೇಲ್ ಅವರ ಕೋರ್ ಪ್ಯಾಷನ್ ಆಗಿದ್ದು ಸಾಂಗ್ ಕೊರಿಯೋಗ್ರಫಿ, ಅಂದರೆ ಡ್ಯಾನ್ಸ್ ಅವರ ಪ್ಯಾಷನ್ನು. ಸೊ ಅವರ ಮೊದಲ ಸಾಂಗ್ ಕೊರಿಯೋಗ್ರಫಿ ಇದಾಗಿದೆ. ಥ್ಯಾಂಕ್ ಯು ಅನನ್ಯ ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಮ್ಯೂಸಿಕ್ ಸೈಡಲ್ಲಿ ಅವ್ರ ಜೊತೆಲಿ ಬಂದಂಥ ಅದೇ ಅಂದರೆ ಅವರ ಸಹಪಾಠಿಯನ್ನು ಹೇಳಬೇಕು, ಅವರ ಸಹಭಾಗಿತ್ವ ತಗೊಂಡಂಥ ಸ್ಮೈಲ್ ಗುರು ರಕ್ಷಿತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರಷ್ಟೇ ಎನರ್ಜಿನ ಕೊಟ್ಟು ಸಾಂಗಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಸೇಮ್ ವೇಟೇಜಲ್ಲಿ ತೇಜಸ್ವಿನಿ ಶರ್ಮಾ ಅವರಾಗಲಿ, ಆಮೇಲೆ ನೀತು ಮೇಡಮ್ನ ಹೋಗಿ ಕೇಳಿದ ತಕ್ಷಣ ನಾನು ಮಾಡ್ತೀನಿ ವೋಟ್ ನಮ್ಮ ಹಾಡಿನ ಕೇಳಿದ ತಕ್ಷಣವೇ ಅವರು ಸಿಕ್ಕಾಪಟ್ಟೆ ಥ್ರಿಲ್ ಆದರು, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ. ಅಂದರೆ ಯಾವುದೇ ಎರಡನೇ ಥಾಟ್ ತೊಗೊಳ್ದೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ಮೇಡಮ್. ಆಮೇಲೆ ರಾಕೇಶ್ ಸರ್ದು ಅಲ್ಟಿಮೇಟ್ ಎನರ್ಜಿ, ಇದು ನಮ್ಮ ಭಾರತ ಅಂದ ಕೂಡಲೇ ಒಂದು ಫ್ಲೋ ಆಗುತ್ತೆ, ಒಂದು ಕರೆಂಟ್ ಬರುತ್ತೆ, ಅದನ್ನು ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನಮ್ಮ ಅಂದರೆ ಇಡೀ ತಂಡಕ್ಕೆ ಸಂಪೂರ್ಣ ಸಹಕಾರ ನೀಡಿದ ನಮ್ಮ ನಿರ್ಮಾಪಕರು ನನ್ನ ಧನ್ಯವಾದ. ಅನು ಮ್ಯಾಮ್ ಆ್ಯಂಡ್ ಅರವಿಂದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ.